ಈ ಹುಡುಗನ ಸಹ ಸತ್ಯವನ್ನೇ ಸಾರಿಸ್ತಿರೋನಲ್ಲ ಏನು ಮಾಡಲಿ ಆಗಲಿ ಎನ್ನ ಮಾಯಿಂದ ಎರಡು ಬಾಳೆಗೊನೆಯಲ್ಲಿ ಎರಡು ಚಿಪ್ಪು ಬಾಳೆಹಣ್ಣನ್ನು ಕಿತ್ತು ಈ ಹುಡುಗನ ಕಂಬಳಿಯಲ್ಲಿ ಇರಿಸಿ ಈ ಹುಡುಗನ ಹೆಜ್ಜೆ ಗುರುತುಗಳನ್ನು ಕಾಣುವಂತೆ ಮಾಡಿದರೆ ಆಗ ಆ ಕಳ್ಳದನವು ಆ ಹುಡುಗನ ಮೇಲೆ ಬರುವುದು ಆಗ ಆ ಸತ್ಯದನು ಕೈಯಿಂದ ಬಿಟ್ಟು ಬಿಡುವನು ಆತ ಕೈಗಳನ್ನು ಕತ್ತರಿಸುವನು ನೋಡುವೆನು ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಸಕಲ ಭೋಗವಾಯ ಮಣ್ಣಿಂದ ಸಕಲ ಭೋಗವಾಯ ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಗಾಯ ಮಣ್ಣಿಂದ ಯಾದವ ಮಾಡುವುದು ಈ ಮಣ್ಣು ಭೋಗವ ಪಡೆಯುವುದು ಈ ಮಣ್ಣು ಪಡೆವುದು ಈ ಮಣ್ಣು ಮಣ್ಣಿಂದ ಕಾಯ ಮಣ್ಣಿಂದ ಮಣ್ಣಿಂದ ಕಾಯ ಮಣ್ಣಿಂದ 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 ಮಣ್ಣು ಮಣ್ಣಿನಿಂದಲೇ ಸಕಲ ಭೋಗ ಭಾಗ್ಯಗಳು ಲಭಿಸುವುದು ಹುಟ್ಟುವುದು ಮಣ್ಣಿನಿಂದಲೇ ಮರಳಿ ಸೇರುವುದು ಮಣ್ಣಿಗೆ ಓಹೋ ತೋಟವನ್ನು ಒಂದು ಬಾರಿ ವೀಕ್ಷಿಸಿ ಬರುವೆನು ಏನಿದು ಈ ಬಾಳೆಗೊನೆಯಲ್ಲಿ ಎರಡು ಚಿಪ್ಪು ಬಾಳೆಹಣ್ಣುಗಳನ್ನು ಯಾರು ಅಪಹರಿಸಿರುವರಲ್ಲ ಅಯ್ಯೋ ಪರಮಾತ್ಮ ನಾನು ಎಷ್ಟು ಜಾಗೃತನಾಗಿದ್ದರೂ ನನ್ನನ್ನು ಮೋಸಪಡಿಸಿರುವಲ್ಲ ಹೀಗೇನು ಮಾಡಲಿ ದಣಿಯವರು ಬಂದರೆ ಏನು ಹೇಳುವುದು ಏನಿದು ಇಲ್ಲಿನ ಹೆಜ್ಜೆ ಗುರುತನ್ನು ನೋಡಿದರೆ ಯಾವುದು ಪುಟ್ಟ ಬಾಲಕನಂತೆ ಕಾಣುವುದಲ್ಲ ಓಹ್ ಇರಲಿ ಈ ಹೆಜ್ಜೆಯನ್ನೇ ಹಿಂಬಾಲಿಸಿಕೊಂಡು ಹೋಗು ನೋಡುವೆನು ಹೊರಗಡೆ ಏನಾದರೂ ಇರಬಹುದು ಅಯ್ಯ ಬಾಲಕ ಯಾರು ನೀನು ಅಯ್ಯ ನಾನು ಈ ಊರಿನ ಮಡಿವಾಳಿ ಕ್ಯಾತಯ್ಯನ ಮನೆಯಲ್ಲಿ ಕತ್ತೆಗಳನ್ನು ಕಟ್ಟುತ್ತಿರುವೆನು ಹೌದೇ ಈಗ ನಮ್ಮ ತೋಟದ ಒಳಗಡೆ ಏನಾದರೂ ಬಂದಿದ್ದೆಯಾ ಹೌದು ಬಂದಿದ್ದನು ಓರ್ವ ಬ್ರಾಹ್ಮಣ ವೃದ್ಧನು ದಾಹದಿಂದ ಬಳಲುತ್ತಿದ್ದನು ಆತನಿಗೆ ನೀರನ್ನು ತೋರಿಸಲು ನಿಮ್ಮ ತೋಟಕ್ಕೆ ಬಂದಿದ್ದನು ಏನು ಏನು ಓರ್ವ ಬ್ರಾಹ್ಮಣ ವೃದ್ಧನೇ ಸರಿ ಹಾಗಾದರೆ ಈಗ ಆತನು ಎಲ್ಲಿರುವನು ಅದೋ ಅಲ್ಲಿ ನೀರನ್ನು ಕುಡಿದು ಬಾಳೆಯ ಗಿಡದಲ್ಲಿ ಹಣ್ಣಾಗಿದ್ದ ಒಂದು ಬಾಳೆಯ ಗೊನೆಯಲ್ಲಿ ಎರಡು ಚಿಪ್ಪು ಬಾಳೆಯ ಹಣ್ಣನ್ನು ಕದಿಯುವಂತೆ ನನಗೆ ಹೇಳಿದನು ಆದರೆ ನಾನು ಅದಕ್ಕೆ ಒಪ್ಪದೆ ಆತನನ್ನು ಅಲ್ಲಿಯೇ ಬಿಟ್ಟು ಬಂದೆನು ಮುಂದೇನಾಯ್ತು ನನಗೆ ಅರಿಯದು ಅಲ್ಲಿನ ಹೆಜ್ಜೆ ಗುರುತನ್ನು ನೋಡಿದರೆ ನಿನ್ನದೇ ಆಗಿದೆ ಎಲ್ಲವೆಲ್ಲವೋ ಬಾಲಕ ನಿಜವನ್ನು ಹೇಳು ಈಗ ನಮ್ಮ ಬಾಳೆಯ ತೋಟದಿಂದ ಎರಡು ಚಿಪ್ಪು ಬಾಳೆಹಣ್ಣುಗಳನ್ನು ಕದ್ದು ತಂದಿರುವೆ ಇಲ್ಲ ನಾನು ಕದಿಯಲಿಲ್ಲ ನೀನು ಒಳ್ಳೆಯ ಹುಡುಗನಲ್ಲವೇ ಅದರಲ್ಲಿ ಏನಿದು ಈ ನಿನ್ನ ಹೆಗಲ ಮೇಲಿರುವ ಬಟ್ಟೆ ಗಂಟು ತೆರೆ ನೋಡೋಣ ಸರಿ ಇದು ನೋಡಿ ಹಾ ನೋಡಿದ್ಯಾ ನಿನ್ನ ಕಳ್ಳತನವು ಬಯಲಾಯ್ತು ಹೋಂ ನಡೆ ಇದಕ್ಕೆ ನಿನಗೆ ತಕ್ಕ ಶಾಸ್ತಿಯನ್ನು ಮಾಡುವೆನು ಓ ಇದೇನಿದು ವಿಚಿತ್ರ ಮಾಯೆ ನಾನು ಈ ಬಾಳೆ ಹಣ್ಣುಗಳನ್ನು ಮುಟ್ಟಲೂ ಇಲ್ಲ ಕದ್ದು ಬಚ್ಚಿಟ್ಟುಕೊಳ್ಳಲೂ ಇಲ್ಲ ಇವು ನನ್ನ ಬಟ್ಟೆಯಲ್ಲಿ ಹೇಗೆ ಬಂದವು ಎಲ್ಲ ಮಾಯದಂತಿರುವುದಲ್ಲ ಇಷ್ಟು ಚಿಕ್ಕ ವಯಸ್ಸಿನಲ್ಲಿ ಎಷ್ಟು ಚಮತ್ಕಾರದ ಮಾತುಗಳನ್ನು ಆಡುತ್ತಿರುವೆ ನಿನ್ನನ್ನು ಹೀಗೆ ಬಿಟ್ಟರೆ ಮುಂದೆ ದೊಡ್ಡ ದರೋಡೆಕೋರನಾಗುವುದರಲ್ಲಿ ಸಂಶಯವೇ ಇಲ್ಲ ಅಯ್ಯ ಪುಣ್ಯಾತ್ಮ ನಾನು ಶ್ರೀಹರಿಯಪ್ಪಾದ ಸಾಕ್ಷಿಯಾಗಿ ಇವನ್ನು ಕದಿಯಲಿಲ್ಲ ನನ್ನನ್ನು ಶಿಕ್ಷಿಸಬೇಡ ಏನು ಪ್ರತ್ಯಕ್ಷವಾಗಿ ಕಾಣುತ್ತಿರುವ ಕಳ್ಳತನಕ್ಕೆ ಪ್ರಮಾಣವನ್ನು ಬೇರೆ ಮಾಡುತ್ತಿರುವೆಯ ನಿನ್ನನ್ನು ಹೀಗೆ ಬಿಟ್ಟರೆ ಮುಂದೆ ದೊಡ್ಡ ದರೋಡೆಕೋರನಾಗುವೆ ಆಗಲೇ ಆಗುವೆ ನೀನು
ಅರೆ ನಮ್ಮ ತೋಟಕ್ಕೆ ನಿನಗೆ ಇದಕ್ಕೆ ನಮ್ಮ ದಣಿಯವರ ಆಜ್ಞೆಯಂತೆ ನಿನಗೆ ಶಿಕ್ಷಿಸುವೆನು. ಎಲ್ಲವೋ ಬಾಲಕ, ನಿನ್ನ ಇಷ್ಟ ದೇವರನ್ನು ಧ್ಯಾನಿಸಿ ನಿನ್ನ ಕೈಗಳನ್ನು ಈ ತುಂಡಿನ ಮೇಲೆ ಇಡು. ಸಾಕ್ಷಿಯಾಗಿ ಕದಿಯಲಿಲ್ಲ, ಇದರಲ್ಲಿ ಏನೋ ಮೋಸವಿದೆ. ಅನಾಥನಾದ ನನ್ನ ಕೈಗಳನ್ನು ಕತ್ತರಿಸಬೇಡ, ನಿನ್ನ ಕಂದನಂತೆ ನನ್ನನ್ನು ಬಿಟ್ಟು ಬಿಡು. ಅಯ್ಯೋ ಪ್ರಭಾತ್ಮ, ಈ ಬಾಲಕನ ನಯವಾದ ಮಾತಿಗೆ ನನ್ನ ಉದರದಲ್ಲಿ ಮಮಕಾರವು ತೋರುತ್ತಿರುವುದಲ್ಲ, ಹೀಗೆ ಏನು ಮಾಡಲಿ? ಅದು ಅದು ಅಶರೀರ ವಾಣಿಯು ನುಡಿತಿರುವುದು. ಇಲ್ಲ ಇಲ್ಲ, ಸತ್ಯವನ್ನು ಬಿಡಲಾರೆ. ಎಲ್ಲವೆಲ್ಲವೋ ಬಾಲಕ, ಈಗ ನೀನು ಮಾಡಿರುವ ಕಳ್ಳತನಕ್ಕೆ ಸಾಧಿಸುವೆ ಸತ್ಯವ. ಕೆಲವೆಲ್ಲವೋ ಬಾಲಕ, ಈಗ ನೀನು ಮಾಡಿರುವ ಕಳ್ಳತನಕ್ಕೆ ಇದೇ ಶಿಕ್ಷೆ, ನನ್ನ ಸತ್ಯಕ್ಕೆ ಇದೇ ರಕ್ಷೆ. ಅಯ್ಯೋ ಪರಮಾತ್ಮ, ಕೋಪದ ಆತುರದಲ್ಲಿ ನಾನು ಎಂತಹ ನೀಚ ಕಾರ್ಯವನ್ನು ಮಾಡಿಬಿಟ್ಟೆಲ್ಲ. ಅಯ್ಯೋ ಹರಿ ನಾರಾಯಣ, ಈ ಬಾಲಕನ ಕೈಗಳು ಎಷ್ಟು ಕೋಮಲವಾಗಿರುವುದು! ಇಂತಹ ಸುಳೆ ಕಂದನ ಕೈಗಳನ್ನು ಕನಿಕರವಿಲ್ಲದೆ ಕತ್ತರಿಸಿಬಿಟ್ಟೆನಲ್ಲ. ಛೇ, ಏನಿದು ಏನಿದು? ಈ ಬಾಲಕನ ಹಸ್ತರೇಖೆಯಲ್ಲಿ ಕ್ಷತ್ರಿಯ ಸಾರ್ವಭೌಮದ ರೇಖೆ ಇರುವುದಲ್ಲ. ಅಯ್ಯೋ, ಇವನು ಯಾರ ಮಗನು? ಅನಾಥ ಬಾಲಕನಂತೆ ಕತ್ತೆಗಳನ್ನು ಕಾಯಲು ಯಾವ ಜನ್ಮದ ಪಾಪದ ಫಲವೋ ತಿಳಿಯನಲ್ಲ. ಅಯ್ಯೋ ಶ್ರೀಹರಿ ನಾರಾಯಣ, ಇವನ ಈ ಬಾಲಕನ ಮಂಡು ಕೈಗಳನ್ನು ನೋಡಿ ಇವನ ತಂದೆ ತಾಯಿಗಳು ಎಷ್ಟು ಗೋಳಾಡುವರು, ನನ್ನನ್ನು ಎಷ್ಟು ಶಪಿಸುವರು ಕಾಣೆನಲ್ಲ. ಅಯ್ಯೋ ಶ್ರೀಹರಿ ಪರಮಾತ್ಮ, ಇದು ನಮ್ಮ ದಣಿಯವರ ಆಜ್ಞೆ, ನಾನೇನು ಮಾಡಲಿ? ನಾನು ನಮ್ಮ ದಣಿಯವರ ಆಜ್ಞೆಯಂತೆ ನಡೆದುಕೊಂಡಿರುವೆನು. ಇದರಿಂದ ಏನೇ ಬಂದರೂ ನಾನು ಸತ್ಯವನ್ನೇ ನುಡಿಯುತ್ತೇನೆ.
ನನ್ನ ದೇವರು ಅವಸಾರು ಪೂಜಿಸುವ ಮನೆ ದೇವರು ಆಹಾ ಅವಸಾರು ಪೂಜಿಸುವ ಮನೆ ದೇವರು ಮಡಿವಾಳಿ ಮಾಚಯ್ಯ ನನ್ನ ದೇವರು ಅಗಸಾರು ಪೂಜಿಸುವ ಮನೆ ದೇವರು ಆಹಾ ಅಗಸಾರು ಪೂಜಿಸುವ ಮನ ದೇವರು ಕಲ್ಯಾಣಿ ಪುರಿಯ ಬಸವಣ್ಣಂಗೆ ಮಡಿ ಮಾಡಿ ಕೊಡುತ್ತಿದ್ದ ಕಲ್ಯಾಣಿ ಪುರಿಯ ಬಸವಣ್ಣಂಗೆ ಜಿಗಜಿಗಿ ಮಡಿ ಮಾಡಿ ಕೊಡುತ್ತಿದ್ದಂಗೆ ಜೈ ಜೈ ಎನ್ನುತ್ತ ದೇಗಿದ ಹಾಡುತ್ತ ಒಗೆಯುವೆ ಬಟ್ಟೆಗಳ ಜೈ ಜೈ ಎನ್ನುತ್ತ ದೇಗಿದ ಹಾಡುತ್ತ ಒಗೆಯುವೆ ಬಟ್ಟೆಗಳ ಮಡಿವಾಳಿ ಮಾತಯ್ಯ ನನ್ನ ದೇವರು ಅಗಸಾರು ಪೂಜಿಸುವ ಮನೆ ದೇವರು ಆಹಾ ಅಗಸಾರು ಪೂಜಿಸುವ ಮನೆ ದೇವರು ಒತ್ತಾಯ್ತು ಕತ್ತೆಗಳೇನೋ ಮನೆ ಕಡೆ ಬಂದು ಆದ್ರೆ ಆ ಹುಡುಗ ಯಾಕೋ ಮನೆ ಕಡೆ ಬಂದೆ ಇಲ್ವಲ್ಲ ಇಲ್ಲೋದ ಹುಡುಗ ಎಲ್ಲೋದನೋ ತಿಳಿಯೇ ಎಲ್ಲೋದನೋ ತಿಳಿಯೇ ಆ ಹುಡುಗ ಎಲ್ಲೋದನೋ ತಿಳಿಯೇ ಪೋಲಿಯ ಹುಡುಗನನ್ನ ಪ್ರೀತಿಯಿಂದ ಸಾಕಿದೆನೋ ಪೋಲಿಯ ಹುಡುಗನನ್ನ ಪ್ರೀತಿಯಿಂದ ಸಾಕಿದನು ಹೇಳೋದ ಕೇಳೋದೆ ಪರ್ರಾರಿಯಾದ ಎಲ್ಲೋದನೋ ತಿಳಿಯೇ ಆ ಹುಡುಗ ಎಲ್ಲೋದನೋ ತಿಳಿಯೇ ಎಲ್ಲೋದ್ನಪ್ಪ ತುಂಬಾ ಪ್ರೀತಿಯಿಂದ ಸಾಕ್ತಾ ಇದ್ದೆ ಅವನ್ನ ಓ ಆ ಹುಡುಗ ಎಲ್ಲೋ ಅವ್ರ ಅಮ್ಮನ ಮೇಲೆ ಭೆಮೆ ಆಗಿರ್ಬೇಕು ಅವ್ರ ಅಮ್ಮನ ನೋಡಕ್ ಹೋಗಿರ್ಬೇಕು ರಾಮ ಸತ್ಯ ಮನೆ ಹೋಗಿ ಅವ್ರ ಅಮ್ಮನ ವಿಚಾರಿಸ್ತೇನೆ ಏನಿದು ಈ ದಿನ ನನ್ನ ಮನಸ್ಸಿಗೆ ಬಹಳ ತಳಮಳವಾಗುತ್ತಿರುವುದಲ್ಲ ನನ್ನ ಮಗನಿಗೆ ಅಲ್ಲದೆ ನನ್ನ ಪತಿಗೆ ಏನಾದರೂ ಅಮಂಗಳವಾಗಿರಬಹುದು ಈ ವಿಚಾರವನ್ನು ನನಗೆ ತಿಳಿಸುವರಾರು ಏನಿದು ಅವಾ ಕತ್ತೆಗಳೇನೋ ಮನೆ ಕಡೆ ಬಂದ್ವವ ಹುಡುಗ ಮನೆ ಕಡೆ ಬಂದಿಲ್ಲವ ನಿಮ್ಮ ಮನೆ ಕಡೆ ಏನಾದರೂ ಬಂದವ ಇಲ್ಲ ಸ್ವಾಮಿ ಆತನು ಬರಲಿಲ್ಲ ಅವಾ ನೋಡವ ನಾಳೆ ನಮ್ಮ ರಾಜ ವರದಂತೆ ಐತೆ ಆ ಹುಡುಗ ಎಲ್ಲೋ ಹೋಗಿದೆ ನೋಡವ ಹುಡುಕಿಗೆ ಬಂದು ಬೇಗ ಕಳ್ಸ್ಕೊಟ್ಬಿಡವ ನೀವಿನ್ನು ಹೋಗಿ ನಾನೇ ಹೋಗಿ ನನ್ನ ಮಗನನ್ನು ಕರೆದುಕೊಂಡು ಬರುವೆನು ಸರಿಯವ್ವ ಅವರು ಬಂದರೆ ಅವರು ಕೋಪಿಸಿಕೊಳ್ಳುವರು ಸರಿಯವ್ವ ಇನ್ನು ಹೋಗಿ ಬೇಗ ಕರ್ಕೊಂಡು ಬಿಡ್ಬಿಡವ Yeah.
ಯಾರ ತಾಯಿ ನೀನು? ಒಂಟಿಯಾಗಿ ಈ ನಿಶರಾತ್ರಿಯಲ್ಲಿ ಬಂದು ಗೋಳಾಡುತ್ತಾ ಯಾರನ್ನು ಹುಡುಕುತ್ತಿರುವೆ? ನನ್ನ ಮಗನೇನಾದರೂ ಈ ಕಡೆ ಬಂದಿದ್ದರೆ ಜಾಗೃತವಾಗಿ ತಿಳಿಸು. ತಾಯಿ, ಕತ್ತೆಗಳನ್ನು ಕಾಯುತ್ತಿದ್ದ ಬಾಲಕನು ನಿನ್ನ ಮಗನೇ? ಹೌದು ಸ್ವಾಮಿ, ಆ ಮಗನು, ಆ ಕತ್ತೆ ಕಾಯುತ್ತಿರುವನು ನನ್ನ ಮಗನು. ಶ್ರೀಹರಿ ಪರಮಾತ್ಮ, ಈಕೆಯ ಮಗನ ವಿಚಾರವನ್ನು ನಾನು ಹೇಗೆ ತಿಳಿಸುವುದು? ನನಗೆ ಒಂದು ತೋರುತ್ತಿಲ್ಲವಲ್ಲ. ತಾಯಿ, ಇಂದು ಮಧ್ಯಾಹ್ನ ನಿನ್ನ ಮಗನು ನಮ್ಮ ತೋಟಕ್ಕೆ ಬಂದು ಹಣ್ಣಾಗಿದ್ದ ಬಾಳೆಗೊನೆಯಲ್ಲಿ ಎರಡು ಚಿಪ್ಪು ಬಾಳೆಹಣ್ಣುಗಳನ್ನು ಅಪಹರಿಸಿ ಕದ್ದು ತಂದು ತೋಟದ ಹೊರಗಡೆ ನಿಂತಿದ್ದನು. ನಾನು ತೋಟದ ಹೊರಗಡೆ ಬಂದು ನೋಡಲು ಬಾಳೆಗೊನೆಯಲ್ಲಿ ಎರಡು ಚಿಪ್ಪು ಬಾಳೆಹಣ್ಣುಗಳು ಕಾಣದಾಯಿತು. ನಾನು ಹೊರಗಡೆ ಬಂದು ನೋಡಲು ನಿನ್ನ ಮಗನು ಹೆಗಲ ಮೇಲೆ ಬಟ್ಟೆಯ ಗಂಟನ್ನಿಟ್ಟುಕೊಂಡು ಕತ್ತೆಗಳನ್ನು ಕಾಯುತ್ತಿದ್ದನು. ಅವನ ಬಟ್ಟೆಯ ಗಂಟನ್ನು ತೆಗೆದು ನೋಡಲು ಹಣ್ಣಾಗಿದ್ದ ಬಾಳೆ ಎರಡು ಚಿಪ್ಪು ಹಣ್ಣುಗಳು ಹಾಗೆಯೇ ಇದ್ದವು. ತಾಯಿ, ಆ ತಪ್ಪಿಗಾಗಿ ಅವನನ್ನು ನಮ್ಮ ದಣಿಯವರ ಆಜ್ಞೆಯಂತೆ ಅವನ ಕೈಗಳನ್ನು ಏನು ಮಾಡಿದ್ಯಪ್ಪ ಹೇಳಪ್ಪ, ಏನು ಮಾಡಿದೆ? ನನ್ನ ಮಗನ ಕೈಗಳನ್ನು ಕತ್ತರಿಸಿ ಬಿಟ್ಟೆಯ ಕುಮಾರ. ಏಕಪ್ಪ, ಏಕೆ ನನ್ನ ಉದರದಲ್ಲಿ ಜನಿಸಿದೆಯೋ? ನವ ಮಾಸ ನಿನ್ನನ್ನು ಹೆತ್ತು ಹೊತ್ತು ಎಷ್ಟು ಕಷ್ಟದಿಂದ ಸಾಗಿದನಲ್ಲ ಮಗನೇ, ನಿನ್ನ ಕೈಗಳನ್ನು ಕತ್ತರಿಸುವಾಗ ಅಮ್ಮ ಅಮ್ಮ ಅಂತ ಅದೆಷ್ಟು ಗೋಳಿಟ್ಟಿದೆಯೋ ಮಗನೇ, ಏನು ಮಾಡಲಿ? ಇದೆಂತಹ ವಿಧಿಯಲ್ಲಿ ಕಾರ್ಮೋಗಿಲೇ ದೇವಾ
ನಮ್ಮ ದಣಿಯವರ ಆಜ್ಞೆ ತಾಯಿ. ನಾನೇನು ಮಾಡಲಿ ತಾಯಿ, ನಾನೇನು ಮಾಡಲಿ? ನನ್ನ ಕುಮಾರನು ಹಸುಳೆ ಕಂದನು, ಆತನ ಕೈಗಳನ್ನು ಕತ್ತರಿಸಲು ನಿನಗೆ ಮನಸ್ಸಾದರೂ ಹೇಗೆ ಬಂತು? ನೀನು ಒಬ್ಬ ಮನುಷ್ಯನೇ ಇಚ್ಛೆ. ಅಯ್ಯೋ ಪರಮಾತ್ಮ, ಎಲ್ಲಿ ಎಲ್ಲಿ ನನ್ನ ಮಗನು, ಎಲ್ಲಿ ನನ್ನ ಕುಮಾರ, ಎಲ್ಲಿರುವನು? ತೋರಿಸುವರಾಗಲಪ್ಪ, ತೋರಿಸು. ಆ ಮುಷ್ಟರ ಮರದಡಿಯಲ್ಲಿ ಮೂರ್ಛಿತನಾಗಿ ಬಿದ್ದಿರುವನು ನಿನ್ನ ಮಗನು. ನಿನಗೆ ಬಾಳೆಹಣ್ಣು ತಿನ್ನುವ ಆಸೆ ಆಗಿದರೆ ನನ್ನೊಡನೆ ತಿಳಿಸಬಾರದಿತ್ತೆ. ನಾನು ದಣಿಯವರಿಂದ ಬೇಡಿ ತರುತ್ತಿದ್ದನಲ್ಲಪ್ಪ. ಏಕಪ್ಪ ಏಕಪ್ಪ ತಳತನ ಮಾಡಿದೆ. ಅಯ್ಯೋ ಅಯ್ಯೋ ಅಯ್ಯೋ, ಕೈಗಳಲ್ಲಿ ರಕ್ತ ಎಪ್ಪು ಕಟ್ಟಿರುವುದು, ಇದನ್ನು ನಾನು ಹೆತ್ತಿರುವ ಮಗುವನ್ನು ನಾನು ಹೇಗೆ ನೋಡಲಿ? ಈ ದೃಶ್ಯವನ್ನು ನೋಡಿ ನಾನು ಹೇಗೆ ಸಹಿಸಲಿ, ಹೇಗೆ ಸಹಿಸಲಿ? ಅಪ್ಪ ಮಗನೇ ನಿನ್ನ ಕರಗಾಳ ಕಡಿದಾಗ ಕತ್ತಲಿನಲ್ಲಿ ಪ್ರಕಾಶವಾಯಿತಲ್ಲ. ಓಹೋ, ಈಕೆ ಕೊರಳಿನಲ್ಲಿರುವ ಮಂಗಳ ಸೂತ್ರವಾದರೂ ಸೂರ್ಯ ಕೋಟಿ ಪ್ರಕಾಶಮಾನದಂತೆ ಹೊಳೆಯುತ್ತಿರುವುದಲ್ಲ. ಅಪ್ಪಾ, ಇಂತಹ ಮಹಾಪತಿರತೆಯಾದ ಈಕೆ ಪರರ ಮನೆಯ ದಾಸಿಯಾಗಲು ಕಾರಣವೇನಿರಬಹುದು? ಹೋಗಿ ವಿಚಾರಿಸುವೆನು. ತಾಯಿ, ಯಾರು ತಾಯಿ ನೀನು? ನಿನ್ನ ಕೊರಳಿನಲ್ಲಿರುವ ಮಂಗಳ ಸೂತ್ರವಾದರೂ ನಕ್ಷತ್ರದಂತೆ ಹೊಳೆಯುತ್ತಿರುವುದು, ಇಂತಹ ಮಹಾಪತಿವ್ರತೆಯಾದ ನೀನು ಪರರ ಮನೆಯ ದಾಸಿಯಾಗಲು ಕಾರಣವೇನು ತಾಯಿ? ನನ್ನ ಮಾಂಗಲ್ಯವು ನನ್ನ ಪತಿಯಾದ ಸತ್ಯವ್ರತೆಗೆ ಅಲ್ಲದೆ ಪರಪುರುಷರಿಗೆ ಗೋಚರಿಸುವಂತಿಲ್ಲವಲ್ಲ. ಈತನೇನಾದರೂ ನನ್ನ ಪತಿಯಾಗಿರಬಹುದೇ? ಏನಿದು? ಇರಲಿ, ಈಕೆಯು ನನ್ನ ಹೆಸರನ್ನು ಹೇಳುತ್ತಿರುವಳಲ್ಲ, ಈಕೆ ಏನಾದರೂ ನನ್ನ ಚಂದ್ರಹಾಸಿಯೇ? ಸ್ವಾಮಿ ಚಂದ್ರ ಸ್ವಾಮಿ, ಏನು ಸ್ವಾಮಿ ಇದು ನಿಮ್ಮ ಎದುರಾವಸ್ಥೆ? ಏನೆಂದು ಹೇಳಲಿ ದೇವಿ,
ಅಂದು ನಿಜ ರಾತ್ರಿಯಲ್ಲಿ ನಿನ್ನನ್ನು ಒಂಟಿಯಾಗಿ ಬಿಟ್ಟು ನೀರನ್ನು ತರಲು ಹೋಗಿ ನನ್ನ ವಜ್ರದ ಉಂಗುರವನ್ನು ಸಹ ಕಳೆದುಕೊಂಡು ಕತ್ತಲಿನಲ್ಲಿ ಎಷ್ಟು ಅಲೆದು 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 ಹುಡುಕಾಡಿದರೂ ಸಹ ನಾವಿರುವ ಸ್ಥಳವೇ ಸಿಗಲಿಲ್ಲ. ತದನಂತರ ಅಲ್ಲಿ ರಕ್ತದ ಕಲೆಯನ್ನು ನೋಡಿ ನಿನ್ನನ್ನು ಯಾವುದೋ ಕ್ರೂರ ಮೃಗಗಳು ಕೊಂದು ತಿಂದಿರಬಹುದೆಂದು ಭಾವಿಸಿ ಗೋಳಾಡುತ್ತಾ ಒಂದು ಸ್ಮಶಾನವನ್ನು ಹೋಗಿ ಸೇರಿಕೊಂಡರು. ಅಲ್ಲಿ ಆ ಸ್ಮಶಾನದ ಕಾವಲುಗಾರರಿಂದ ಪೆಟ್ಟನ್ನು ತಿಂದು ಕುರುಬರ ವೀರಪ್ಪನ ಮನೆಯಲ್ಲಿ ಕೆಲವು ಕಾಲ ಕಳೆದರು. ತದನಂತರ ಅಲ್ಲಿಯೂ ನನಗಾಷ್ಟವಿಲ್ಲದೆ ಭಿಕ್ಷಾಟನೆಯನ್ನು ಮಾಡುತ್ತಾ ಈ ರಾಮಶಾಸ್ತ್ರಿಯ ಮನೆಯಲ್ಲಿ ಕೂಲಿ ಕೆಲಸಕ್ಕೆ ಬಂದು ನಿಂತೆನು. ಇಂದು ನನ್ನ ಗ್ರಹಚಾರದಿಂದ ನನ್ನ ಮಗನ ಕೈಗಳನ್ನು ಕತ್ತರಿಸಬೇಕಾಯಿತು. ನೀನು ಯಾವ ರೀತಿ ಬಂದು ಇವರ ಮನೆಯನ್ನು ಸೇರಿಕೊಂಡೆ? ತಾವು ಜಲವನ್ನು ತರಲು ಹೋದ ಮೇಲೆ ಯಾವುದೋ ಒಂದು ಮೃಗವು ನನ್ನನ್ನು ತಿನ್ನಲು ಪ್ರಯತ್ನಿಸಿತು. ಆಗ ಒಬ್ಬ ಬ್ರಾಹ್ಮಣರು ಬಂದು ಆ ಮೃಗವನ್ನು ಓಡಿಸಿ ನನ್ನ ಮೂಗನಲ್ಲಿರುವ ಮೂಗುತಿಯನ್ನು ದಾನವಾಗಿ ಪಡೆದರು ಸ್ವಾಮಿ. ಅನಂತರ ನಿಮ್ಮನ್ನು ಹುಡುಕುತ್ತಾ ಬರುವಾಗ ಕೊರುಮಲ ಎಲ್ಲಯ್ಯನವರ ಮನೆಯಲ್ಲಿ ಸ್ವಲ್ಪ ದಿನ ವಾಸ ಮಾಡಿದೆವು. ಅನಂತರ ರಾಮಜೇಶ್ವರಿಗೆ ಮಾರಿಕೊಂಡೆವು ಸ್ವಾಮಿ. ಅನಂತರ ಮಡಿವಾಳ ತಿಮ್ಮಯ್ಯ ಮನೆಯಲ್ಲಿ ಕತ್ತೆ ಮೇಯಿಸಲು ನನ್ನ ಮಗನನ್ನು ಬಿಟ್ಟೆನು ಸ್ವಾಮಿ. ನೋಡಿದೆಯ ನಮಗೆ ಎಂತಹ ಕಷ್ಟಗಳು ಬಂದು ಬಿಟ್ಟವಲ್ಲ ಸ್ವಾಮಿ. ನಿಮ್ಮನ್ನು ಅರಿಯದೆ ಬಾಯಿಗೆ ಬಂದಂಗೆ ನಿಮ್ಮನ್ನು ಬೈದು ಬಿಟ್ಟೆನು ಸ್ವಾಮಿ. ನನ್ನನ್ನು ಕ್ಷಮಿಸಿ ಸ್ವಾಮಿ. ಚಂದ್ರ, ಇದಕ್ಕೆ ನೀನು ಮರಗುವುದೇ? ಮರುಗದಿರು ಮನದಿ ಮರುಗದಿರು ಮನದಿ ಮನೋಮಲಿ ಮರುಗದಿರು ಮನದಿ. ಚಂದ್ರ, ಅಲಿಯದೆ ಎನ್ನಯ ಗುರುತನು ನೀನು, ಅಲಿಯದೆ ಎನ್ನಯ ಗುರುತನು ನೀನು, ಎಲ್ಲಿ ಪನುಡಿಯದು ದೋಷವೆನಿಸದು. ಎಲ್ಲಿ ಪನುಡಿಯದು ದೋಷವೆನಿಸದು ಮರುಗದಿರು ಮನದಿ ಮನೋಮಲಿ ಮರುಗದಿರು ಮನದಿ. ಆತುರ ಪಡದಿರು ಕಾಕಾಮಣಿಯೇ, ಆತುರ ಪಡದಿರು ಕಾಕಾಮಣಿಯೇ, ಕಾಯುವನು ನಮ್ಮನು ಕಾಮಜನಗನು, ಕಾಯುವನು ನಮ್ಮನು ಕಾಮಜನಗನು. ಮರುಗದಿರು ಮನದಿ ಮನೋಮಣಿ ಮರುಗದಿರು ಮನದಿ. ಚಂದ್ರ, ಅಲ್ಲಿಯದೆ ಮಾಡಿದ ಅಪರಾಧಕ್ಕೆ ಪಶ್ಚಾತ್ತಾಪವೇ ಪರಿಹಾರ. ಹೀಗಿರುವಾಗ ನನ್ನ ಗುರುತನ್ನು ಅರಿಯದೆ ನೀನು ನನ್ನನ್ನು ಬಾಯಿಗೆ ಬಂದಂತೆ ನಿಂದಿಸಿರುವುದು ಸಹಜವೇ ನಿಜ. ಓಹೋ, ಬೆಳಕಾಗುತ್ತಾ ಬರುತ್ತಿರುವುದು. ಯಾರಾದರೂ ನಮ್ಮನ್ನು ಈ ರೀತಿ ನೋಡಿದರೆ ಅನರ್ಥವಾಗಿ ಬಿಡುವುದು. ಹೋಗು ಚಂದ್ರ, ಕಂದನನ್ನು ಕರೆದುಕೊಂಡು ಹೋಗಿ ಮನೆಗೆ ಉಪಚರಿಸು. ದಣಿಯವರು ಬರುವ ಸಮಯವಾಯಿತು. ಕುಮಾರ, ಚತುರ, ಹೇಳಪ್ಪ. ತೋಟದಲ್ಲಿ ಅಯ್ಯೋ, ದಣಿಯವರು ಬಂದೇ ಬಿಟ್ಟರಲ್ಲ. ದಣಿಯವರಿಗೆ ನಮಸ್ಕರಿಸುವೆನು. ನಮಸ್ಕಾರ ಆಗಿರ್ಲಿ. ಈಕೆ ಯಾರು? ಈಕೆಗೂ ನಿನ್ಗೆ ಏನು ಸಂಬಂಧ? ಈ ಹುಡುಗ ಯಾರು? ನೀನು ನಮ್ಮ ಮನೆಗೆ ಬಂದಾಗ ನಾನು ಒಬ್ಬನೇ ಅಂತ ಹೇಳಿದೆಯಲ್ಲಯ್ಯ, ಎಂತಹ ಮೋಸಗಾರನಯ್ಯ ನೀನು. ಸ್ವಾಮಿ, ನಾನು ಸುಳ್ಳನೂ ಅಲ್ಲ ಮೋಸಗಾರನೂ ಅಲ್ಲ.
ಹೀಗೆ ನನ್ನ ಪತ್ನಿಯು ಈತನು ನನ್ನ ಕುಮಾರನು ನಾವು ವಿಧಿಯ ಮಾಯೆಗೆ ಸಿಲುಕಿ ನಮಗೆ ಇಂತಹ ಕಷ್ಟಗಳು ಬಂದಿರುವವು ಸ್ವಾಮಿ ಅಯ್ಯ ದೇಶಿಕನೇ ಸ್ವಾಮಿ ನಿನ್ನೆಯ ದಿನ ನನ್ನ ಕನಸಿನಲ್ಲಿ ನಿಮ್ಮ ನಿಜ ವೃತ್ತಾಂತವು ಗೋಚರವಾಯಿತು ನೀನು ಆ ಕಳಿಂಗರಾಜದ ಸತ್ಯವ್ರತ ಮಹಾರಾಜನಲ್ಲವೇ ಅಯ್ಯೋ ನನ್ನ ಸತ್ಯವು ಬಯಲಾಯಿತಾ ಅಯ್ಯೋ ಶ್ರೀಹರಿ ಹೀಗೆ ನಿನ್ನ ಹೆಂಡತಿ ಚಂದ್ರಾಸೆಯಲ್ಲವೇ ಈ ಹುಡುಗ ನಿನ್ನ ಮಗ ಚತುರರ ಕುಮಾರನಲ್ಲವೇ ನಿಜವನ್ನೇ ಹೇಳು ಅಯ್ಯೋ ಪರಮಾತ್ಮ ಈಗೇನು ಮಾಡಲಿ ನಾನು ಸತ್ಯವನ್ನೇ ನುಡಿಯಬೇಕು ಹೌದು ಸ್ವಾಮಿ ನಿಜ ಆ ನತಭಾಗ್ಯನಾದ ಕಳಿಂಗ ರಾಜದ ಅರಸ ರಾಜ ಸತ್ಯರಥ ಮಹಾರಾಜರು ತಾನೆ ಹೀಗೆ ನನ್ನ ಪತ್ನಿ ಚಂದ್ರಾಸೆ ಈತನು ನನ್ನ ಕುಮಾರ ಚತುರನು ವಿಧಿಯ ಮಾಯೆಯಿಂದ ಇಂದು ನಿಮ್ಮ ತೋಟದಲ್ಲಿ ಕಳ್ಳತನದಿಂದ ಇವನ ಕೈಗಳನ್ನು ಕಳೆದುಕೊಂಡಿರುವೆನು ಇಷ್ಟೇ ನಿಜಾಂಶ ಸ್ವಾಮಿ ಅಯ್ಯ ದೇಶಿಕನೇ ನಿಮಗೆ 3 ತಿಂಗಳ ಕಾಲ ಗ್ರಹಚಾರ ಕಾಲವಿರುವ ಸರಿ ಇಲ್ಲದಿರುವುದರಿಂದ ಆ ಗ್ರಹಚಾರ ಕಾಲ ಕಳೆಯುವ ತನಕ ನೀವು ನಮ್ಮ ಮನೆಯಲ್ಲಿ ಸುಖವಾಗಿರುವಿರಿ ಇದಕ್ಕೆ ನೀವು ಒಪ್ಪಿಕೊಳ್ಳುವಿರಾ ಸ್ವಾಮಿ ತಮ್ಮಲ್ಲಿ ಒಂದು ವಿಜ್ಞಾಪನೆ ಏನದು ಸ್ವಾಮಿ ನಾವು ಇಂಥ ನಮ್ಮ ಗ್ರಹಚಾರ ಕಾಲ ಕಳೆಯುವವರೆಗೂ ನಾವು ಇಂಥವರೆಂಬ ಸುದ್ದಿಯನ್ನು ತಾವು ಯಾರಲ್ಲೂ ತಿಳಿಸಬಾರದೆಂದು ನನ್ನ ವಿಜ್ಞಾಪನೆ ಹಾಗೆ ಆಗಲಿ ನಾನು ಯಾರಲ್ಲೂ ತಿಳಿಸುವುದಿಲ್ಲ ಬನ್ನಿ ಹೋಗೋಣ ನಮ್ಮ ಮನೆಗೆ ಹಾಗೆ ಆಗಲಿ ಸ್ವಾಮಿ ನಡೆಯುತ್ತೆ ಬನ್ನಿ ಎಷ್ಟು ಕಷ್ಟವೋ ಕೊಟ್ಟ ನಾನು ಗಟ್ಟಿ ಮಾಡಿ ಮನಸ್ಸಿನವನು ಎಷ್ಟು ಕಷ್ಟವೋ ಕೊಟ್ಟ ನಾನು ಗಟ್ಟಿ ಮಾಡಿ ಮನಸ್ಸಿನವನು ಸಡೆ ನಾಡದೆ ಸ್ಥಿರವಾಗಿರುವನು ಸಡೆ ನಾಡದೆ ಸ್ಥಿರವಾಗಿರುವನು ಬೆಸ್ತನಾದ ಆಸಕ್ತಿಯ ಪಾಲನು ಆಸಿಸಲು ಮನೆಯೊಳಗೆ ಪಂತವ ಸೋಲು ತರವಾಯಿತು ಪಂತವ ಸೋಲು ತರವಾಯಿತು ಪಂತವ ಸೋಲು ತರವಾಯಿತು ಅಂದು ನಾನು ದೇವಸಭೆಯಲ್ಲಿ ವಶಿಷ್ಠವನ್ನ ಪಂತವನ್ನು ಮಾಡಿಕೊಂಡು ಬಂದು ಸತ್ರನನ್ನು ಕಾಡಿಸಿ ಬಿಡಿಸಿ ಕೊಡಬಾರದ ಕಷ್ಟಗಳನ್ನು ಕೊಟ್ಟು ಆತನಿಂದ ತನ್ನ ಮಗನ ಕೈಗಳನ್ನು ಕತ್ತರಿಸಿದರೂ ಸಹ ಸತ್ಯವನ್ನು ಬಿಡದೆ ಸಾಧಿಸಿರುವನು ಏನು ಮಾಡಲಿ ನಾನು ಎಷ್ಟು ಪ್ರಯತ್ನಪಟ್ಟರು ನನ್ನ ಸಂಕಲ್ಪವು ನೆರವೇರುತ್ತಿಲ್ಲವಲ್ಲ ಈಗ ಸತಿ ಪತಿ ಪುತ್ರರು ಒಂದುಗೂಡಿ ಬಾಳುವಂತಾಯಿತಲ್ಲ ಏನು ಮಾಡಲಿ ಇರಲಿ ನಾನು ಈ ನಗರದ ಧನಿಕನಾದ ದಡಪಾಲ ಶೆಟ್ಟಿ ಮನೆಯಲ್ಲಿ ಮಗಿನ ಹುಟ್ಟಿದಪ್ಪವು ನಡೆಯುವುದು ಅದಕ್ಕಾಗಿ ಕೂಲಿ ಕೆಲಸಕ್ಕೆ ಹೆಣ್ಣು ಆಳುಗಳು ಬೇಕಾಗಬೇಕು ಎನ್ನ ಮಾಯಿಂದ ಚಂದ್ರಾಸೆಯನ್ನು ಗೋಧಿ ಬೀಸಲು ಹೋಗುವಂತ ಮಾಡಿ ಅಲ್ಲಿ ಇವರ ಮೇಲೆ ಕಳ್ಳತನವನ್ನು ಓಡಿಸುವನು ಕೆಡಕು ನನ್ನನ್ನು ಪಿಡಿಯುತ್ತಲೇ ಈಗ ಕಾಡಿಸಿ ಕಳಿಸುವ ಸತ್ಯವನು ಕೆಡಕು ನನ್ನನ್ನು ಪಿಡಿಯುತ್ತಲೇ ಈಗ ಕಾಡಿಸಿ ಕಳಿಸುವ ಸತ್ಯವನು ಕಾಡಿಸಿ ಕಳಿಸುವ ಸತ್ಯವನು ಕಾಡಿಸಿ ಕಳಿಸುವ ಸತ್ಯವನು ಸತ್ಯವನು ಚಲ್ಲು ಅನ್ನಿತೀನಿ ಚಿಲ್ಲರ ದಿನ ಚಲ್ಲು ಅನ್ನಿತೀನಿ ರಂಡಿ 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 ವಾರ ಮುಚ್ಚಿತೀನಿ ಚಿಲ್ಲರ ದಿನ ಚಲ್ಲು ಅನ್ನಿತೀನಿ ಚಿಲ್ಲರ ದಿನ ಚಲ್ಲು ಅನ್ನಿತೀನಿ
వారము చేసి తిని చిల్లర దినచలు అమ్మి తిని చిల్లర దినచలు అమ్మి తిని పుట్టినది నాకు మగ బిడ్డ పుట్టినది నాకు కాదండి నా పెండ్లాంకే బిడ్డ పుట్టినది నాకు మగ బిడ్డ పుట్టినది చుట్టాలు పిలిచి పండగ చేసి పిలిచి పండగ చేసి భోజనం పెట్టాలి నేను భోజనం పెట్టాలి నేను ఈ నగరంలో వ్యాపారం చేసి 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 భారీ భారీ దొరికడో తిని ఇప్పుడు నాకి ఆ వెంకటేశ్వరుని దయించి మంచి మగబిడ్డ పుట్టింది అందుకే అంగడి మూసేసి రెండాళ్ళు వ్యాపారం నిలిపేస్తాను మా ఇమాం గాడు ఎక్కడ పోయినో తెలీదు వ్యాపారం చేయాలంటే తోపులంటిపోతాడు ఏం చేసేది ఈయన నమ్ముకొని నేను వ్యాపారము ఇట్లా ఎవరే ఇమాం యో ఎక్కడ పోయినా తెలీదే నూంటిని లేచి పెట్టేసి వస్తాను అని ఎక్కడ పోయినా యావటిని నెత్తి పెట్టిండాడో ఏం చేసిండాడో ఏ ఇమాం వస్తా ఉండాడు నా కొడుకు వస్తా ఉండాడు చోరో బట్టకు కాననకే చోరో బట్టకు కాననకే గర్మే దేఖో ఖుషి నహీ ఆయా దేఖో సంబోధి క్యా కామ్ కర్నా బోలో జీ ఆయా దేఖో సంబోధి క్యా కామ్ కర్నా బోలో జీ నమ్మ కరో మర్దనే శత్రుగో నమ్మ కరో ఏయ్ యజమాన్ మూసేరా కైకు దుకాణకు మూసేసేది యజమాన్ ఏయ్ రేపు మన ఇంటికి చుట్టాలంతా వస్తారు మన బిడ్డ పుట్టిన దినం కదేమ్రా దానికి మన చుట్టాలంతా వస్తారు మీ సెట్రామ్ చేతిలో అయ్యాలే చేసేకి దానికి ఇల్లంతా శుద్ధి చేయాలా అంగడి మూసేసి ఇంటికి పోదాం అయ్యో యజమాన్ నాకి మా వసంతమ్మ ఎంత భోజనం పెట్టిందో నేను మూసేయమంటారు కదా నేను ఎట్లా పోనాలు మూసేది మూసేదంటావా అంగడి అంగడి మూసేసి 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 ఇంటికి పోదాం ఇమాం ఒక ఆడ మనిషి కావాలి కదరా మన శంకరప్పుడు చెప్తా ఉండే ఏమని మన నగరములో రామచోత్రి బొమ్మ నింటిలో ఒక దాసి ఉన్నదని పిలుచుకోరా అని చెప్పే అట్లయితే ఆ రామశాస్త్రికి నేను చెప్పి నేను చెప్పి పిలుచుకోరాబ్బా అచ్చేసాం ఆ రామశాస్త్రికి చెట్టి వాళ్ళు చెప్పి అని చెప్పేసి పిలుచుకోరాబ్బా పిలుచుకోరాబ్బా ధనపాల చెట్టి వాళ్ళు చెప్పి అని చెప్పి చెప్పి పిలుచుకోరాబ్బా పిలుచుకోరాబ్బా నేను చెప్తే నాకే చెప్తావా పోయి పోయి ఇంట్లో చుట్టాలంతా వచ్చే పొద్దయ్యిందిరా చాలా పని ఉంది పోయి సార్ పిలుచుకోండి బెళకే బెళకేనే ఈ తర పడుకోతా ఇరదు ఓహో శాస్త్రికే నమ్మకారం మాడ్తైతే నమ్మకారం ఏనయ్యా నేను నమాకారం నమాకారం అంతిదియా
ಸ್ವಾಮಿ ನಮಸ್ಕಾರ ನಮಸ್ಕಾರ. ನಮಸ್ಕಾರನಾ? ಅಜ್ಜ ಏನ್ ಬಂದದ್ದು? ಸ್ವಾಮಿ ನಮ್ಮ ಶೆಟ್ರು ನನಗೆ ಹೇಳ್ತು, ನಾನು ನಿನಗೆ ಹೇಳ್ತು. ಏನಯ್ಯ ಬೆಳಗ್ಗೆ ಬೆಳಗ್ಗೆನೆ ಈ ತರ ಹೇಳ್ತಿದ್ಯಾ? ಏನಪ್ಪ ನಿಮ್ ಶೆಟ್ರಿಗೆ ಏನಾಗೈತೆ? ಏನಯ್ಯ ಬೆಳಗ್ಗೆ ಬೆಳಗ್ಗೆ ಈ ತರ ಮಾತಾಡ್ತಿದ್ಯಾ? ಸ್ವಲ್ಪ ಕನ್ನಡ ನೀಟಾಗಿ ಮಾತಾಡಯ್ಯ. ಸ್ವಾಮಿ ನಮ್ಮ ಶೆಟ್ರು ನಿಮ್ಮನೆ ದಾಸಿಯಮ್ಮ. ಹೌದು. ನಮ್ಮನೆಗೆ ಬೇಕು ಗೋಧಿ ಗೋಧಿ ದುಂಡ ದುಂಡ ಕಾಳು ರೋಟಿ ರೋಟಿ. ಅಂದ್ರೆ ಏನ್ ಚಪಾಳೆ ಹೊಡೆಯಕ? ಚಪಾತಿ ಚಪಾತಿ ರೋಟಿ ರೋಟಿ. ಚಪಾತಿನಾ? ದುಂಡ ಕಾಳು ರೋಟಿ ರೋಟಿ. ರೋಟಿ ಮಾಡೋದಕ್ಕ? ಏನ್ ಮಾಡ್ಬೇಕು ಅದಕ್ಕೀಗ? ನಿಮ್ಮನೆ ದಾಸಿಯಮ್ಮ ನಮ್ಮನೆಗೆ ಬೇಕು. ಹೌದಾ? ಆಯ್ತು ಕಳಿಸ್ಕೊಡ್ತೀನಿ, ಬೇಗ ಕಳಿಸ್ಕೊಟ್ಬಿಡಿ. ಆಯ್ತು ಓಟ್ ಬನ್ನಿ. ಏಮಂಡಿ ಶೆಟ್ಟಿ ವಾಳ್ಳು, ಓಹೋಹೋ ಏಂ ಬೈಲ ಕಾಸ್ತಾ ಉಂಡವಾಲ್ನೇ? అట్లు కూసుకుంటా ఉండవా? ఏం అట్లా వస్తాడో ఇదారంగా పని చేసి చేసి చాలా పోయిందే, దాన్ని దానికి వస్తా ఉన్నాను. సరే గాని ఏమి మరి మనిషిని పిలుచుకొచ్చిండవా? పిలుచుకొచ్చిన్నాను. ఏంటంటే బిడ్డను పట్టుకొని పుట్టిన పండుగ చేసే కయ్య. అయ్యేలా నీ చేతిలో నాకు తెలియదా నువ్వు ఎంతలా అయిండవు ఏమైండవు ఎక్కడ అయిండవు నాకు తెలియదా? అయ్యేలా నీ చేతిలో బాగుండే మనిషిని తోడుకొని వస్తాను, బాగా పని చేసుకో. సరే తోడుకొని రండి. ఇమా తొడగరా సార్, నా ఏమనే నువ్వే చెప్పింది దాసి భలే మంచిది అని గట్టిగా ఉంది అని. చూడే తోడుకొని వచ్చాను, గట్టి ముట్టిగా ఉంది, పని బాగా చెప్పు సారు భద్రమో. సరే ఓ ఆమె సరే అని చెప్పి ఎక్కడని ఏమాడిచావు ఆ నాకు చూడు ఎట్లుందో భద్రమో. సరే ఇంకోటే నీకు ఒక గుట్టు చెప్తాను. ఆ టిన్లు ఉండలేదా మంది నూనె టిన్లు? ఆ గోడని ఎక్కడికన్నా చూపించావు ఈయనకి? వేట ఎక్కువ అవుతుంది. ఆ బిడ్డను అక్కడ పండబెట్టు. ఏమ్మా అక్కడ గోధుమలు ఉండవు, బాగా ఇసరాలమ్మా అంట. ఏం పని చేసినట్లే బాగా తెలుగు వచ్చేలే, కన్నడంలో చెప్పే బాగా కన్నడంలో చెప్పే. నాకు కన్నడం వచ్చేలే, నేనేం చేద్దున్నా? నేను కట్టుకోనిందే నా పెద్ద తప్పు. నిన్ను కట్టుకోని నేను పెద్ద తప్పు? ఎలా నేను నీ పని ఎంత చేయించలేదా? తక్కువకి చింతపండు మెత్తించి మెత్తించి నువ్వు సంపాదించలేదా? ఏమంటే? ఏమి లేదు మా, అన్ని పనులు చేస్తావా? చేస్తుందిలే అంటే తెలుగు వచ్చేలే, కన్నడంలో చెప్పు. ఏం బాగా చేయని చెప్తా ఉండవు? బాగా చేయని కరెక్ట్ గా చూపించా ఎం పని? నేను చూపిస్తున్నా గోధుమ ఉండ ఇసురమని అంతే, మళ్ళీ నేనేం చూపించేది? చూపించు. తోడుకొచ్చినది ఏమిటికే? నేను నువ్వు కాదు తోడుకొచ్చిందావు ఇసురేకి. ఆ ఇసురమను మండ చుట్టాలంతా వచ్చే పొద్దయింది. బిడ్డ చేతికి గిలికిస్తాను, బిడ్డను చూసుకోకుండా పర్వాలే, గిలికి బాగా చూసుకో. ఇప్పుడు చెప్పి ఆగి ఆగిలి అని సుచా నేర్పించాల మేము కన్నడము. సరే సరే ఆగిలే అంటే ఏమి? ఆగి ఆగిలే అంటే అవును అని. అవునా? ఆగి ఆగిలి. మేము కట్టుకొని వచ్చి నేను అయ్యా నా కర్మ.
ಪಕ್ಷಿ ಬಂದು ಗಿಳಿಕೆಯನ್ನು ತೆಗೆದುಕೊಂಡು ಹೋಗುತ್ತಿರುವುದು. ಅಮ್ಮ ಲಕ್ಷ್ಮಣ್ಣವರೇ ಬೇಗನೆ ಬರುವರಾಗಿ. ನೀಕೇ ನೋರುಂದನೇ ಮಾತಾಡಿಸ್ಕೊಂಡಾಂಡವ. ಅಮ್ಮ ಗೋಡೆ ಮೇಲೆ ಬರೆದಿರುವ ಹಂಸ ಪಕ್ಷಿಯು ಜೀವಸಹಿತವಾಗಿ ಬಂದು ಮಗುವಿನ ಕೈಲಿರುವ ಗಿಳಿಕೆಯನ್ನು ನುಂಗಿ ಪುನಃ ಚಿತ್ರಪಟ ಹಾಯ್ತು. ತಾಯಿ ಚಿತ್ರಪಟಂಲೋ ಸೇರ್ಯಾ. ಇದೇ ಮೈನ ನಮ್ಮ ಮಾಟ್ಲೇ ನಾನೇ ಆರುಂಡೆ ಗೂವೆತ್ಕೋಪೋಯ್ದಂತ ಚೆಪ್ತಾಂಡೇದ್ ನುವ್ವ? ಹೌದು. ಕಾದಮ್ಮ, ಆ ಚಿತ್ರಪಟಂಲೋ ಉಂಡೆ ಪಕ್ಷಿ ವಚ್ಚಿ ಬಿಡ್ಸೇತ್ಲೋ ಉಂಡೆ ಗಿಳಿಕೆ ಎತ್ಕೋಪೋಯ್ದಂಡಿ ಇವ್ರನ್ನ ನಮ್ಮೆ ಮಾಟ್ಲೇನಾ? ಏಮನ್ ಅಡುಗ್ತೆ? ಹೌದು ಹೌದು ಅಂಟುಂದೆ. ಒರೇ ಸೆಟ್ಗೆ ఏమండి శెట్టి వాళ్ళు వాళ్ళు ఇది వర్ష మంచి వర్ష శెట్టి అని పిలిస్తే ఈ లైవర్లు అంతా ఏమనుకుంటారు? నీకేమైనా మాను పడేది ఉంది? ఏమే నీకేమైనా కొంచెం బుద్ధి ఉందా? బుద్ధి ఉండగానే నేను కట్టుకోండేది. ఇప్పుడు బాగా చెప్తే అది సరే గానే నిన్ను పంపించేటప్పుడు నేనేమని చెప్పింది? ఏం చెప్తుంది? చెయ్యి నోరు బాగుండి ఏమి తోడుకొని రా అని చెప్పలే? ఈ సుడి చెయ్యి నోరు అంతా బాగుంది. చెయ్యినోరు బాగుంటే చాలు, నా బుద్ధి బాగుండదు వద్దా? దాన్ని నేనేం చూసి ఉంటాను? అదంతా నువ్వు చూసుకోన? కాదండి. ఏమే? నువ్వేడొద్దు చిన్న, నువ్వేడిస్తే నా చేతిలో తడుచుకోలేకపోయా. నువ్వేడొద్దు, నువ్వేడిస్తే అదేం బాగా చెప్పువే. అదేం గాడి తెరిచినట్లు కిరుస్తావు, అదేం బాగా చెప్పువే. ఏమే బిడ్డ చేతిలో ఉండలేదా? ఆ బంగారు గిలికే మీ తాత అల్లాడిస్తారేంలేదు? అందరూ అల్లాడిచిందాయా? ఇప్పుడు చెప్పు. నువ్వు అల్లాడిస్తాను లేదా? నేను అల్లాడిచిందాయా చెప్పు. బిడ్డకిచ్చింటు కదా అల్లాడిచ్చకే. ఓ ఇచ్చింటే ఇదేమే పొందికిరిచినట్లు కిరిస్తావా? అదేం బాగు చెప్పే. ఏమండి బాగు చెప్పి? ఏడదు ఏడదు ఏడదు. ఏమండి? ఏమి బిడ్డ చేతికిచ్చిన గిలికే ఎవరో సుట్టాలు వచ్చినారేసి పాయింట్ ని బిడ్డ చేతికి ఇచ్చేసి చాలా చింటేని పాయింట్ వా? బిడ్డ చేతి గిలికిచ్చే ఇచ్చింటివి గోధుమ లిసరా అని చెప్తేనే ఇది ఏం చేసింది? వద్దు వద్దు వద్దు. దొంగదాసి ఏం చేసింది తెలుసినా? బిడ్డ చేతిలో ఉండే గిలికే దొంగలిచ్చేసింది. దొంగలిచ్చి గిలికాడు అని చెప్తే ఆడున్ లేదా గువ్వ ఆ గూమింగింది అని చెప్తా ఉంది. అవునా? ఎంత బాగా చూస్తాడో ఇట్లా పైకి పైకి. నేను కట్టుకోనిందే పెద్ద బాధ. నీకేమైనా భయం భక్తుందిరే? దొంగదాసే భయం భక్తుంది. ఏమే ఒక 10,000 రూపాయల సొమ్ము ఇంటే ఉండేటప్పుడు నువ్వు ఏం చేస్తా ఉంటివి? మీ మేనమామ వచ్చింది కదా పలకరించకపోయింటి. మామ మేనమామ వచ్చిండా? ఎవడా నల్లోడా? ఎవడో ఒకడు. ఎవడో ఒకడు అంటే దానికి అర్థం లేదే మళ్ళీ. అవును నల్లోడే. నువ్వేం చేసుకోపోయింటివి? బారమైలి దాసి ఏనమ్మా, నమ్మ నగరదల్లి ఎల్లారూ నిన్న బాళ ఒళ్ళేళ్ళు అంత హేళ్తారు. అంతారు ఇంత కెలస మాడబోదా? నానొంద సమయ బిట్టు బిడ్తీని. కాలు పట్టుకో, కాలు పట్టుకో. బిడ్తాళేనమ్మ ఇవ్వు బాయి బజారి. చార్గా ఇప్పుకొనాలి సొమ్ము. సరేనండి. ఏనమ్మా నేను ఒళ్ళేదో 100 రూపాయలు సీరే కొట్టుకొట్టు పుడుతుంది రేష్మి సీరే. సీరా ఊరికి అట్లా ఇంటినే నేను లే ఇప్పుడు ఇస్తామా? ఏనమ్మా కొట్టుబడమ్మా, నాన్న సమయ బిట్రే నువ్వు బిడబోదు. ఇవ్వుల అవలే ఏమో వినిపించుకుంటావు. నేనేమో ఆ ఎమ్దారు అడిగి ఉపాయంగా ఇప్పించుకుంటామంటే వీడు వస్తుంది వినిపించుకోనేకి ఏం చెప్పిస్తాను అని అడగండి. ಸ್ವಾಮಿ, ನಾನು ಸತ್ಯವನ್ನೇ ಹೇಳುತ್ತಿರುವೆನು. ಗೋಡೆ ಮೇಲೆ ಬಿಡದಿರುವ ಹಂಸ ಪಕ್ಷಿಯು ಜೀವಸಹಿತವಾಗಿ ಬಂದು ಮಗುವಿನ ಕೈಯಲ್ಲಿರುವ ಗಿಲ್ಕೆಯನ್ನು ನುಂಗಿ ಪುನಃ ಚಿತ್ರಪಟವಾಯಿತು. ಏ ಮೆಸೇಜ್ ಇದೆ ಬಿಡು. ಏನ್ ಚೇಸೆ ತೋಡ್ಕೊಸ್ರೆ ನೀವೇ ಕದಾ ತೋಡ್ಕೊಂಡು ಅದೇ ಮಾಡಿ ನೀವೇ ಚೆಯ್ಯಿ. ಓಯ್ ಮಾಮ್, ಈ ಮಾಮನ್ ಪಿಲ್ಸು ಪನ್ ಏಯ್ ವಾನಿಕಿ ನೀವು ಸರಿಗಾ ಭೋಜನ ಮೇಯದು ವೇಸಲೇದು ಇಂಗ್ರೀಜ್ ಅನಾ ಕೊಡ್ಕೊ. వ్యాపారం చేయాలంటే సరు తోపులు తొట్టు నీలగిరి తోపులు తొట్టిపోతాడు. మీ ఇద్దరికి వేసేలేదు ఇంక భోజనం? ఇద్దరికినో? అది సరిపోయా. ఇద్దరు మాత్రం ఇద్దరు గెదరు ఎద్దు పొంది ఎదు పొందం కింద అని వెళ్తాడు ఇవ్వడు. సరే కానీ పిలుసు ఇమాం రాడా. ఉండా కొడుక, నువ్వే చెప్పింది కదా ఈ దాసి బొలే మంచిదే తోడుకొని వచ్చింది బొలి బాగుంది బాగా చేస్తుందని. ఏ నేను ఇంకా అడుగు అడుగు ఇప్పుడు
ఏం చేసింది తెలుసునేమ్రా మా బిడ్డ చేతిలో ఉండే బంగారు గిలికేం దొంగ చిడిసింది ఇంటా ఉన్నాను బాగు చేస్తా ఉన్నాడు పొంగ పంగ చేస్తా ఉన్నాడు ఏ ఇమాం గోబు నా కొడుక ఈ దాసి మగుడు ఆ రామాశాస్త్రి తోటలో కూల్చేస్తా ఉన్నాడు మన తోడుకని రా చెప్తాం అచ్చా సార్ మనము ఎవరికేం చేయలేదు మోసవా మాడిదే కల్ల దాసి కుట్టద్ది కుట్టితే మన సొమ్ము వస్తుంది ఉపాయంగా తీసుకోవాలి ఎక్కడికి పోతావా ఇంటికి పోయి చుట్టాలని చెప్పొద్దైంది నువ్వు పోయి చుట్టాలు కదా పసుపు ఇంక చంపించిపో శెట్టరికి నమస్కరిస్తు వదిలేయట్లే బారప్ప నిన్న కరిచిన కారణం ఏనందరె నమ్మ మనల్ని మగున ఉట్టిదప్ప మడలు గోధి అని బిసలు ఈకే కరిచింది ఈకే బలి నన్నింటి మగున మలసి మగున కైలి నవరత్న ఖచ్చితవాద బంగారు దిగిలికి అని కొట్టు ఒలగడి తిండి మాడుతుంది కదా మగు ఒలగలొస్తుంది ఆగ బంధు నోడలు చిత్రపట నవిలు జీవ వంది కచ్చుకుంటూ అవుతా దియ్యమ్మ అదరింద నేను కరిసేదిని దయవిట్టు నన్ను నమ్మ గిలికే కోర్స్ కొట్టుబడబ్బా నన్న పత్నియ కళ్ళతనవన్ను మాడిరోడే అయ్యో పరమాత్మ ఏనే ఆగలి ఒందు బారి విచారిసి నోడువెను శెట్టరే నన్న పత్నియను విచారిసి నోడువెను ఆయ్తప్ప విచారిసు కెలువు కాలావకాశం ఉన్నప్పుడు అర్ధ గంటే కొడుతీనప్ప విచారిసి కొడుచు ಹಾಗೆ ಆಗಲಿ ಚಂದ್ರ ಕಾಂತೆ ಏಕೆ ನೀನು ಇಂತ ಹೀನ ಕಾರ್ಯವಗೈದೆ ಏಕೆ ಕಾಂತೆ ಏಕೆ ನೀನು ಇಂತ ಹೀನ ಕಾರ್ಯವಗೈ ಸತ್ಯವಂತ ಲಾಗಿ ನೀನು ಸತ್ಯವಂತ ಲಾಗಿ ನೀನು ಸತತ ನೀತಿ ಇಂದ ನಡೆದು ಚಂದ್ರ ಸತತ ನೀತಿ ಇಂದ ನಡೆದು ಪತಿವ್ರತೆಯು ಎನಿಸಿದಂತ ಪತಿವ್ರತೆಯು ಎನಿಸಿದಂತ ಸತಿಯೇ ನೀನು ಕೈದ ಕಳವ ಕಾಂತೆಯೇ ನೀನು ಇಂತ ಈ ಕಾರ್ಯವಗೈದೆಯೇಕೆ ಸದಾ ಸತ್ಯ ಧರ್ಮಗಳನ್ನು ಅನುಸರಿಸುತ್ತಾ ಬಂದ ನೀನು ಇಂದು ಇಂತಹ ನೀಚ ಕಾರ್ಯವನ್ನು ಮಾಡಿದೆ ಎಂದರೆ ಛೇ ನನಗೆ ನಂಬಲಾಗುತ್ತಿಲ್ಲ ಛೇ ಛೇ ಕೊಟ್ಟು ಬಿಡು ಪರರ ಸೊತ್ತನ್ನು ಪಾಷಾಡದಂತೆ ಭಾವಿಸಬೇಕು ಸ್ವಾಮಿ ನಾನು ಸತ್ಯವನ್ನೇ ಹೇಳುತ್ತಿರುವೆನು ಗೋಡೆ ಮೇಲೆ ಬರೆದು ಹಂಸ ಪಕ್ಷವು ಜೀವಸಹಿತವಾಗಿ ಬಂದು ಮಗುವಿನ ಕೈಯಲ್ಲಿರುವ ಗಿಲ್ಕಿಯನ್ನು ನುಂಗಿ ಪುನಃ ಚಿತ್ರಪಟವಾಯಿತು ಈ ಕಣ್ಣಿಂದ ನೋಡದೆ ಹೊರತು ಈ ಪಾಪಿಯಾದ ಕೈಯಿಂದ ಮುಟ್ಟಲಿಲ್ಲ ಸ್ವಾಮಿ ಮುಟ್ಟಲಿಲ್ಲ ನಿನ್ನ ಗುಣವನ್ನು ನಾನು ಬಲ್ಲೆನು ಏನು ಮಾಡುವುದು ನಮ್ಮ ಗ್ರಹಚಾರ ಕಾಲಗಳು ಸರಿಯಿಲ್ಲದಿರುವ ಕಾರಣ ಇಂತಹ ಅಪವಾದಗಳು ನಮ್ಮ ಮೇಲೆ ಬರುವುದು ಸಹಜವೇ ಇರಲಿ ನಾನು ಶೆಟ್ಟರೊಡನೆ ಮಾತಾಡುವೆನು ಶೆಟ್ಟರೆ ಏನಪ್ಪ ಕೊಟ್ಲೆ ನಮ್ಮ ಗಿಲಿಕೆ ಶೆಟ್ಟರೆ ನನ್ನ ಪತ್ನಿಯು ಆ ಗಿಲಿಕೆಯನ್ನು ಮುಟ್ಟಲೂ ಇಲ್ಲವಂತೆ ಕದ್ದು ಬಚ್ಚಿಟ್ಟುಕೊಳ್ಳಲಿಲ್ಲವಂತೆ ಚಿತ್ರಪಟದಿಂದ ಆ ನವಿಲು ಹಾರಿ ಬಂದು ಗಿಲಿಕೆಯನ್ನು ಕಚ್ಚಿಕೊಂಡು ಮತ್ತೆ ಚಿತ್ರಗತವಾಯಿತಂತೆ ಇಷ್ಟೇ ನಿಜಾಂಶ
ಮಂತ್ರಿಸ್ತೇ ಮಾವಿನಕಾಯಿ ಉಡ್ದ್ರಲ್ಲ ನೋವು ಸೆಟ್ರಮ್ಮ ಸೇರ್ಕೊಂಡು ಏವೇನ್ ಸೇಸ್ತ್ರೋ ಅಯ್ಯಿಂದಾಗ ಇನ್ ನೀ ಕಂಬಾನ್ ಕಟ್ಟಿ ದೊಂಚು ಸೆಪ್ತಾನ ಸುಸ್ತಾ ಮೇಸ್ತಿಂದ ತಿನ್ಪು ಇಲ್ದೇಮೋ ಇಂದು ಕೊಟ್ಟನೇನು ರೊಂತು ಮರಮಿಡ್ತಾಳೆ ಇಲ್ಲಿ ಇದ್ರಲ್ಲ ಏಮೋ ಮರ ಮುಂದೆ ನಾನು ಏಡ್ಸ್ಕೊಂಡ್ರೆ ಸೆಪ್ತಾನು ಎಂತ ಅನರ್ಥವಾಗುತ್ತಿರುವುದು ಪಾ ನಾ ಪೆಂಡ್ಲಾಮ್ ಸಂಕಟ ನಿಂಡೆ ನೀನ್ ಸೂಪಿತ್ತ ಗೆಸ್ತಿ ಏಯ್ ಇಲ್ಲಿ ಇಟ್ಲ ಹಿಡ್ಕೊಡ್ದು ಮಾ ಸೂರ್ಜನ್ ಮಹಾರಾಜ್ ತೋಡ್ಕೊಂಡ್ ಪೋಯ್ ಉಪ್ಪಿಸ್ತಾಂಬ್ರ ಉಪ್ಪಿಸ್ತಾಂಬ್ರ ಒಂದಿ ಪದ ಹೇಳ್ತೀನಿ